ಒಳ ಮೀಸಲಾತಿ ಶಿಫಾರಸ್ಸು ರಾಜ್ಯದಲ್ಲಿ ಹೆಚ್ಚಾಗಿ ಒತ್ತಡ ಕೇಳಿ ಬರ್ತಾ ಇತ್ತು. ಇದಕ್ಕೆ ಇದೀಗ ಕಾಂತರಾಜು ಕಮಿಟಿ ವರದಿ ಸ್ವೀಕಾರ, ಎಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನ ಲೋಕಸಭಾ ಚುನಾವಣಾ ಅಸ್ತ್ರಗಳು ಅಂತ ಹೇಳಲಾಗ್ತಾ ಇದ್ದು, ಬಿಜೆಪಿಯ ಹಿಂದುತ್ವಕ್ಕೆ ಅಸ್ತ್ರ, ಹಿಂದುತ್ವ ಅಸ್ತ್ರದ ಪ್ರತಿಯಾಗಿ ಕಾಂಗ್ರೆಸ್ಗೆ ಜಾತಿ ಲೆಕ್ಕಾಚಾರವೇ ಅನಿವಾರ್ಯವಾದ ಪ್ರತಿ ಅಸ್ತ್ರ ಅನ್ನಲಾಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಯೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರಮುಖ ಆಧಾರ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ಹಿಂದುತ್ವ ರಾಮ ಮಂದಿರ ಎಲ್ಲವನ್ನು ಎದುರಿಸೋಕೆ ಗ್ಯಾರಂಟಿ ಅಷ್ಟೇ ಅಲ್ಲ, ಬೇರೆ ವಿಚಾರಗಳು ಅನಿವಾರ್ಯ ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಇನ್ನು ಒಳ ಮೀಸಲಾತಿ ಅಸ್ತ್ರ ಪ್ರಯೋಗದ ಮೂಲಕ ಬಿಜೆಪಿನ ಕಟ್ ಹಾಕೋದು ಒಂದು ಲೆಕ್ಕಾಚಾರ ಆದರೆ, ಜೊತೆಗೆ ಕಾಂತರಾಜು ಕಮಿಟಿ ವರದಿ ಸ್ವೀಕರಿಸಿ ಅಹಿಂದ ಸಮುದಾಯದ ಬಲ ಹೆಚ್ಚಿಸಿಕೊಳ್ಳೋದು ಮತ್ತೊಂದು ಸ್ಟ್ರಾಟಜಿ. ಹೀಗೆ ಜಾತಿ ಆಧಾರಿತ ಅಸ್ತ್ರಗಳ ಪ್ರಯೋಗವೇ ಕಾಂಗ್ರೆಸ್ ಪಾಲಿಗೆ ಸದ್ಯ ತೀರಾ ಅನಿವಾರ್ಯ ಅನ್ನಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಒಂದ್ ಕಡೆ ರಾಮ ಮಂದಿರ, ಮಗದೊಂದ್ ಕಡೆ ಹಲವು ಸ್ಟ್ರಾಟಜಿಗಳ ಮುಖಾಂತರ ಬಿಜೆಪಿ ಎಂಪಿ ಎಲೆಕ್ಷನ್ಗೆ ಮುನ್ನುಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಕಟ್ ಹಾಕೋಕೆ ಕಾಂಗ್ರೆಸ್ನ ತಂತ್ರ ಇದು ಅಂತ ಹೇಳ್ಬೋದಾ ರಾಜ್ಯದಲ್ಲಿ? ಸಹಜವಾಗಿ ವಿದ್ಯಾ, ಯಾಕಂದ್ರೆ ಒಂದು ಕಡೆ ಹಿಂದುತ್ವದ ವಿಚಾರ, ರಾಮ ಮಂದಿರ, ಮೋದಿ ವರ್ಚಸ್ಸು, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ದೇಶಾದ್ಯಂತ ಲೋಕಸಭೆ ಚುನಾವಣೆ ಸಿದ್ಧತೆ ಇರುತ್ತೆ. ರಾಜ್ಯದಲ್ಲೂ ಕೂಡ ಅದೇ ವಿಚಾರಗಳು ಒಂದಷ್ಟು ಮಟ್ಟಿಗೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವಂತಹ ರಾಜ್ಯ ಕೂಡ ಹೌದು ಕರ್ನಾಟಕ. ಹಾಗಾಗಿ ಸಹಜವಾಗಿ ಹೆಚ್ಚಿನ ಸ್ಥಾನ ಗೆಲ್ಲುವಂತಹ ನಿರೀಕ್ಷೆ ಕಾಂಗ್ರೆಸ್ ನಾಯಕರಲ್ಲಿ ಇರುವಂತದ್ದು. ಆದ್ರೆ ಗೆಲ್ಲಕ್ಕೆ ಇಂತಹ ಬಿಜೆಪಿಯ ಈ ಎಲ್ಲ ವಿಚಾರಗಳನ್ನ ಕೌಂಟರ್ ಮಾಡುವಂತ ಅಸ್ತ್ರ ಕೂಡ ಪ್ರಮುಖವಾಗಿ ಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಾಲಿಗೆ ಗ್ಯಾರಂಟಿಗಳ ಜೊತೆಗೆ ಅಡಿಷನಲ್ ಆಗಿ ಏನೇನ್ ಸಿಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿದೆ. ಅಡಿಷನಲ್ ಆಗಿ ಸದ್ಯಕ್ಕೆ ಒಳ ಮೀಸಲಾತಿಯನ್ನ ವಿಚಾರದಲ್ಲಿ ಶಿಫಾರಸು ಮಾಡಿರುವಂತದ್ದು ಕೇಂದ್ರಕ್ಕೆ ದಲಿತ ಎಡಗೈ ಸಮುದಾಯದ ಪರ ನಾವು ಇದೀವಿ ಅನ್ನುವಂತ ಸಂದೇಶ, ಮತ್ತೆ ಕಾಂತರಾಜ್ ಕಮಿಟಿ ವರದಿನ ಜನವರಿ 31 ಒಳಗಡೆ ಕೊಡಿ ಅಂತ ಕೇಳೋದ್ರಿಂದ ಎಲ್ಲ ಅಹಿಂದ ಸಮುದಾಯಕ್ಕೆ ಒಂದು ರೀತಿಯ ಜನಸಂಖ್ಯೆ ಆಧಾರಿತವಾದ ಲೆಕ್ಕ ಸಿಗುತ್ತೆ, ಮತ್ತು ಮುಂದೆ ಮೀಸಲಾತಿಯಲ್ಲಿ ಕೂಡ ಒಂದಷ್ಟು ಪ್ರೆಸರ್ಕೇಟ್ ಮಾಡಕ್ ಅವಕಾಶ ಇದೆ ಅನ್ನುವಂತ ಸಂದೇಶ ರವಾನಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವೆರಡನ್ನೂ ಕೂಡ ಗ್ಯಾರಂಟಿ ಜೊತೆಗೆ ಅಡಿಷನಲ್ ಆಗಿ ಇಟ್ಕೊಂಡು ಲೋಕಸಭೆ ಚುನಾವಣೆಯನ್ನ ಎದುರಿಸುವ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ವಿದ್ಯಾ. ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.